ಎಲ್ಲರಿಗೆ ನಮಸ್ಕಾರ. ಇವತ್ತು ನಾವು ಭಾಮನಿ ಆದಿಲ್ ಶಾ ಭಾಗ ಒಂದರ ಬಗ್ಗೆ ನಾವು ನೋಡ್ಲಿಕ್ಕಿದ್ದೇವೆ. ಭಾಮನಿ ಸುಲ್ತಾನರವರು 1347 1527 ಒಳಗೆ ಆಳಿದರು. ನಾವೀಗ ಮೊದಲಾಗಿ ಇವರ ಸ್ಥಾಪನೆ ಹಾಗೂ ಸ್ಥಾಪಕನ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ಭಾಮನಿ ಸಾಮ್ರಾಜ್ಯವನ್ನು 1347 ಸ್ಥಾಪಿಸಲಾಯಿತು. ಇದರ ಸ್ಥಾಪಕ ಅಲುವುದ್ದೀನ್ ಹಸನ್ ಗಂಜು ಬಹಮನ್ ಶಾ. ಬಹಮನ್ ಶಾ ದೆಲ್ಲಿ ಸುಲ್ತಾನ್ ಆದಂತ ಮೊಹಮ್ಮದ್ ಬಿನ್ ತುಗ್ಲಕ್ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದ. ಬಹಮನಿ ಸಾಮ್ರಾಜ್ಯದ ಸ್ಥಳ ನೋಡುವುದಾದ್ರೆ ಬಹಮನಿ ರಾಜ್ಯದ ಅಡಿಯಲ್ಲಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಕೆಲ ಭಾಗಗಳು ಹಾಗೂ ತೆಲಂಗಾಣ ರಾಜ್ಯವೂ ಇದ್ದವು. ಆರಂಭದಲ್ಲಿ ಕಲಬುರ್ಗಿ ಹಾಗೂ ಬೀದರ್ ಇದರ ರಾಜಧಾನಿಯಾಗಿತ್ತು. ಬಹಮನಿ ಸಾಮ್ರಾಜ್ಯ ಕೃಷ್ಣ ನದಿಯ ಉತ್ತರದಲ್ಲಿತ್ತು ಹಾಗೂ ನದಿಯ ದಕ್ಷಿಣ ಭಾಗದಲ್ಲಿ ವಿಜಯನಗರ ಸಾಮ್ರಾಜ್ಯವಿತ್ತು. ಈಗ ನಾವು ತಜೋದ್ದೀನ್ ಫಿರೋಜ್ ಶಾ ರವರ ಬಗ್ಗೆ ಸ್ವಲ್ಪ ನೋಡೋಣ. ಇವರು ಇಸವಿ 1397 ಆಳಿದರು. ಬಹಮನಿ ರಾಜವಂಶದ ದೊಡ್ಡ ಸುಲ್ತಾನ ಆಗಿದ್ದ. ಅವನು ಉತ್ತರವಾದಿ, ನ್ಯಾಯಯುತ ಹಾಗೂ ದೇವರಲ್ಲಿ ನಂಬಿಕೆ ಇದ್ದಂತ ವ್ಯಕ್ತಿಯಾಗಿದ್ದ. ಅವನು ತನ್ನ ಇಡೀ ಜೀವಮಾನ ಕುರಾನಿನ ಅನೇಕ ಪ್ರತಿಗಳನ್ನು ಮಾಡಿದ. ಅವನು ಬರಗಾರ ಕೂಡ ಆಗಿದ್ದ. ಅವನೆಲ್ಲ ಭಾಷೆಗಳನ್ನು ಪ್ರೋತ್ಸಾಹಿಸುತ್ತಿದ್ದ. ಧರ್ಮಶಾಸ್ತ್ರ ಹಾಗೂ ಜ್ಯೋಮೆಟ್ರಿಯಲ್ಲಿ ತಜ್ಞನಾಗಿದ್ದ. ಇವನ ರಾಜ್ಯದಲ್ಲಿ ತುಂಬಾ ಕವಿಗಳು, ತತ್ವಜ್ಞಾನಿಗಳು, ಕಲಾವಿದರು ಇದ್ದರು. ಮಹಾರಾಷ್ಟ್ರದ ದೌಲತಾಬಾದಿನಲ್ಲಿ ವೀಕ್ಷಣಾಲಯವನ್ನು ಸ್ಥಾಪಿಸಿದ. ತನ್ನ ರಾಜಧಾನಿ ಸುಂದರತೆಯನ್ನು ಅದರ ಬಗ್ಗೆ ಪ್ರಚಾರ ಮಾಡಿದ ಹಾಗೂ ಭೀಮಾ ನದಿಯ ತೀರದಲ್ಲಿ ಫಿರೋಜಾಬಾದ ಎಂಬ ನಗರವನ್ನು ರಚಿಸಿದ. ಅವನ ರಾಜ್ಯವನ್ನು ಭೇಟಿ ಮಾಡಿದ ಸೂಫಿ ಸಂತ ಹಾಗೂ ಬಂದ ನವಾಸ್ ರವರಿಗೆ ತನ್ನ ರಾಜ್ಯದ ಗ್ರಾಮಗಳನ್ನು ಉಡುಗೊರೆಯಾಗಿ ಕೊಟ್ಟ. ಅವನು ಬಂದರು ರಚನೆ ಪ್ರಧಾನತೆಯನ್ನು ಕೊಟ್ಟ. ಇದರಿಂದ ವಿದೇಶಿ ಪ್ರವಾಸಿಗರನ್ನು ಪ್ರೋತ್ಸಾಹಿಸಿದ. ಇವನನ್ನು ಪ್ರಮುಖ ಸುಲ್ತಾನರಲ್ಲಿ ಲೆಕ್ಕಿಸಲಾಗುತ್ತದೆ. ಈ ಪ್ರಮುಖ ಸುಲ್ತಾನರಲ್ಲಿ ಕೆಲವರು ಯಾರಂದ್ರೆ ಅಲವುದ್ದೀನ್ ಹಸನ್ ಗಂಜು ಬಹಮನ್ ಶಾ, ಫಿರೋಜ್ ಶಾ, ಹಾಮುದ್ ಶಾ ಮತ್ತು ಮೊಹಮ್ಮದ್ ಶಾ ಮೂರನೇ. ನಾವು ಈ ಚಿತ್ರದಲ್ಲಿ ಬಂದೆ ನವಾಜ್ ರವರ ಸಮಾಧಿಯನ್ನು ನೋಡಬಹುದು. ಮೊಹಮ್ಮದ್ ಗವಾನ್ ಇವರು ಇಸವಿ 1463 1481 ಆಳಿದರು. ಬಹಮನಿ ರಾಜವಂಶವನ್ನು ನಿರ್ಮಿಸುವುದರಲ್ಲಿ ಮೊಹಮ್ಮದ್ ಗವಾನಿಗೆ ಎಲ್ಲ ಗೌರವ ಸಲ್ಲಿಸಲಾಗುತ್ತದೆ. ಇವ ಒಬ್ಬ ಪರ್ಷಿಯನ್ ಹಾಗೂ ಮೊಹಮ್ಮದ್ ಶಾ ಮೂರನೇ ಅಡಿಯಲ್ಲಿ ಪ್ರಧಾನಿ ಮಂತ್ರಿಯಾಗಿ ಕೆಲಸ ಮಾಡುತ್ತಿದ್ದ. ಮುಖ್ಯ ಅಂಶಗಳು: ಗವಾನ್ ವಿಜಯನಗರದಿಂದ ಹುಬ್ಬಳ್ಳಿ, ಬೆಳಗಾವಿ ಮತ್ತು ಗೋವಾವನ್ನು ವಶಪಡಿಸಿಕೊಂಡ. ಇವನ ಆಡಳಿತ ಇಸ್ಲಾಮಿಕ್ ಕಾಯ್ದೆ ಪ್ರಕಾರ ಇತ್ತು. ಇವನು ತೆರಿಗೆ ಹಾಗೂ ಅಂಚೆ ಸೇವೆಗಳನ್ನು ಪ್ರೋತ್ಸಾಹಿಸಿದ. ಭೂಮಿ ತೆರಿಗೆಯನ್ನು ಭೂಮಿಯ ಫಲ ಹಾಗೂ ನೀರಿನ ವ್ಯವಸ್ಥೆ ಮೇಲೆ ತೆಗೆದುಕೊಳ್ಳಲಾಗುತ್ತಿತ್ತು. ತೆರಿಗೆಯನ್ನು ನಗದಿನಲ್ಲಿ ಮಾತ್ರ ಸ್ವೀಕರಿಸುತ್ತಿದ್ದರು. ಜನರಿಗೆ ತೊಂದರೆ ಕೊಡುತ್ತಿದ್ದ ತೆರಿಗೆಗಳನ್ನು ತೆಗೆದ. ಮೊಹಮ್ಮದ್ ಗವಾನ್ ಬೀದರ್ನಲ್ಲಿ ಮದರಾಸ ಯೂನಿವರ್ಸಿಟಿಯನ್ನು ಸ್ಥಾಪಿಸಿದ. ಇಲ್ಲಿ ಇಸ್ಲಾಂ ಧರ್ಮದ ಹಾಗೂ ಕಾನೂನು ಶಿಕ್ಷಣಕ್ಕೆ ಪ್ರೋತ್ಸಾಹಿಸಲಾಗುತ್ತಿತ್ತು. ಇತಿಹಾಸ, ಗಣಿತ, ಖಗೋಳ ವಿಜ್ಞಾನವನ್ನು ಕಲಿಸಲಾಗುತ್ತಿತ್ತು. ಉಚಿತ ಶಿಕ್ಷಣ ಹಾಗೂ ಹಾಸ್ಟೆಲ್ಗಳ ವ್ಯವಸ್ಥೆ ಇತ್ತು. ಸುಮಾರು 3000 ಹಸ್ತಪ್ರತಿಗಳು ಮದರಾಸಿನ ಗ್ರಂಥಾಲಯದಲ್ಲಿ ಇತ್ತು. ನಾವು ಈ ಚಿತ್ರದಲ್ಲಿ ಗವಾನ್ ಅವರ ಮದರಾಸ ಯೂನಿವರ್ಸಿಟಿಯನ್ನು ನೋಡುತ್ತೇವೆ. ಬಹಮನಿ ಸಾಮ್ರಾಜ್ಯವನ್ನು ದೊಡ್ಡದು ಮಾಡುವುದರಲ್ಲಿ ಮೊಹಮ್ಮದ್ ಗವಾನ್ ಇನ್ನ ತುಂಬಾ ಕೊಡುಗೆಗಳಿದ್ದವು. ಪ್ರಾದೇಶಿಕ ನಾಯಕರು ಇವನ ಖ್ಯಾತಿ ನೋಡಿ ಹೊಟ್ಟೆ ಕಿಚ್ಚುಪಟ್ಟು ಅವನನ್ನು ಕೊಲ್ಲಲು ಹೊಂಚಾಕುತ್ತಿದ್ದರು. ಗವಾನಿನ ಸಮಾಧಿಯಲ್ಲಿ ನಿಷ್ಕಳಂಕ ಗವಾನ್ ಅನ್ನು ಕೊಲ್ಲಿಸಿದರು ಎಂದು ಬರೆದಿದೆ.
ಈಗ ನಾವು ಈ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳು ಏನು ಎಂಬುದರ ಬಗ್ಗೆ ನೋಡೋಣ. ನಾವು ಇವರ ಕೊಡುಗೆಯನ್ನು ಮೂರರಲ್ಲಿ ಈ ರೀತಿಯಲ್ಲಿ ವಿಂಗಡಿಸಬಹುದು. ಒಂದು, ಶಿಕ್ಷಣ ಕ್ಷೇತ್ರದಲ್ಲಿ; ಎರಡು, ಸಾಹಿತ್ಯ ಕ್ಷೇತ್ರದಲ್ಲಿ; ಮೂರು, ಶಿಲ್ಪಕಲೆ ಕ್ಷೇತ್ರದಲ್ಲಿ. ಶಿಕ್ಷಣ. ಬಹಮನಿ ಸುಲ್ತಾನ್ ರವರು ಇಸ್ಲಾಮಿಕ್ ಶಿಕ್ಷಣವನ್ನು ಪ್ರೋತ್ಸಾಹಿಸುತ್ತಿದ್ದರು. ಕುರಾನ್ ಅನ್ನು ಜಪ ಮಾಡುವುದು ಈ ಶಿಕ್ಷಣದ ಒಂದು ಭಾಗವಾಗಿತ್ತು. ಕಲಬುರ್ಗಿ, ಬೀದರ್, ಎಲಿಚಪುರ್ ಹಾಗೂ ದೌಲತಾಬಾದ್ ಹಾಗೂ ಇನ್ನಿತರ ಪಟ್ಟಣಗಳಲ್ಲಿ ಇಸ್ಲಾಮಿಕ್ ಶಿಕ್ಷಣ ಕೇಂದ್ರಗಳಾಗಿದ್ದವು. ಬಡ ಜನರಿಗೆ ಹಾಗೂ ಅನಾಥರಿಗೆ ಉಚಿತ ಆಹಾರ ಹಾಗೂ ವಸತಿಯ ವ್ಯವಸ್ಥೆ ಇತ್ತು. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳನ್ನು ಕೊಡಲಾಗುತ್ತಿತ್ತು. ಕುರಾನ್, ತತ್ವಜ್ಞಾನ ಹಾಗೂ ಸೂಫಿ ತತ್ವಜ್ಞಾನಗಳ ಬಗ್ಗೆ ಶಾಲೆಗಳಲ್ಲಿ ಕಲಿಸಲಾಗುತ್ತಿತ್ತು. ನಾವು ಈ ಚಿತ್ರದಲ್ಲಿ ಬೀದರ್ ಕೋಟೆಯನ್ನು ನೋಡುತ್ತೇವೆ. ಸಾಹಿತ್ಯ. ಸಾಹಿತ್ಯ ರಚನೆಗೆ ತುಂಬಾ ಪ್ರೋತ್ಸಾಹಿಸಲಾಗುತ್ತಿತ್ತು. ಫಿರೋಜ್ ಶಾ, ಮೂರನೇ ಮೊಹಮ್ಮದ್ ಶಾ ಹಾಗೂ ಮೊಹಮ್ಮದ್ ಗವಾನ್ ತುಂಬಾ ಒಳ್ಳೆಯ ಬರಹಗಾರರು ಹಾಗೂ ಕವಿಗಳಾಗಿದ್ದರು. ಈ ಸಮಯದಲ್ಲಿ ಪರ್ಷಿಯನ್, ಅರಬಿಕ್ ಹಾಗೂ ಉರ್ದು ಸಾಹಿತ್ಯದ ಬೆಳವಣಿಗೆಯಾಯಿತು. ದೊಡ್ಡ ಸೂಫಿ ಸಂತರು ಹಾಗೂ ಬಂದೆ ನವಾಜ್ ಈ ಸಮಯದಲ್ಲಿದ್ದರು. ಅವರು ಹಾಗೂ ಪ್ರವಾಸಿಗರು ಮಾತಾಡುತ್ತಿದ್ದ ಭಾಷೆಯನ್ನು ದಖಾನಿ ಎಂದು ಕರೆಯಲಾಗುತ್ತಿತ್ತು. ನಂತರ ಅದು ಬೆಳವಣಿಗೆಯಾಗಿ ಉರ್ದು ಆಯಿತು. ನಾವು ಈ ಚಿತ್ರದಲ್ಲಿ ಬಂದೆ ನವಾಜ್ ರವರ ಸಮಾಧಿಯನ್ನು ನೋಡುತ್ತೇವೆ. ಶಿಲ್ಪಕಲೆ. ಬಹಮನಿ ರಾಜವಂಶವು ಶಿಲ್ಪಕಲೆ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಹೆಸರುವಾಸಿಯಾಗಿತ್ತು. ಬೀದರ್, ಕಲಬುರ್ಗಿ ಹಾಗೂ ಇತರ ಸ್ಥಳದಲ್ಲಿ ಸ್ಮಾರಕಗಳು ಹಿಂದೂ ಇಸ್ಲಾಂ ಶೈಲಿಯಲ್ಲಿ ಕಟ್ಟಲಾಗಿತ್ತು. ಇದನ್ನು ದಖಾನಿ ಶೈಲಿ ಎಂದು ಕರೆಯುತ್ತಾರೆ. ಬಹಮನಿರವರು ಮೊದಲ ಕೊಡುಗೆ ಕಲಬುರ್ಗಿ ಇನ ಜಮಿಯಾ ಮಸೀದ್. ಸಣ್ಣ ಗುಮ್ಮಟ ಹೊಂದಿದ್ದ ಕೊಠಡಿಗಳು ಇದರ ವಿಶೇಷ. ಸುಲ್ತಾನರ ಸಮಾಧಿ ಕಲಬುರ್ಗಿಯಲ್ಲಿದೆ ಹಾಗೂ ಗುಮ್ಮಟ ಆಕಾರದಲ್ಲಿದೆ. ಕಲಬುರ್ಗಿಯ ಈ ಆಕರ್ಷಣೆಯ ಸ್ಮಾರಕಗಳಲ್ಲಿ ಬಂದೆನವ ಸಮಾಧಿಯು ಒಂದು. ನಾವು ಈ ಚಿತ್ರದಲ್ಲಿ ಕಲಬುರ್ಗಿಯ ಒಂದು ದೃಶ್ಯವನ್ನು ನೋಡುತ್ತೇವೆ. ಬೀದರಿನ ಸಲಕಂಬ ಮಸೀದಿ ಹಾಗೂ ಕೋಟೆಗಳು ತುಂಬಾ ಖ್ಯಾತ. ಈ ಕಟ್ಟಡಗಳು ತುಂಬಾ ಅಲಂಕೃತವಾಗಿದ್ದು ಮರದ ಕಲೆಯಿಂದ ತುಂಬಿದೆ. ಬೀದರಿನ ಅಸ್ತೂರಿನ 12 ಸಮಾಧಿಗಳು ತುಂಬಾ ಖ್ಯಾತ. ಬಹಮನಿ ಸಾಮ್ರಾಜ್ಯದ ಮುಖ್ಯ ಸ್ಮಾರಕವೆಂದರೆ ಮದರಸ. ಇದನ್ನು ಮೊಹಮ್ಮದ್ ಗವಾನ್ ಅವರು ಕಟ್ಟಿಸಿದರು. ಇದು 242 ಫೀಟ್ ಅಗಲ, 222 ಫೀಟ್ ಉದ್ದ, 56 ಫೀಟ್ ಎತ್ತರ ಹಾಗೂ 3 ಅಂತಸ್ತಿನ ಕಟ್ಟಡ ಗಾತ್ರ ಹೊಂದಿದೆ. 5 ದಶಕಗಳ ಹಿಂದೆ ಕಟ್ಟಲಾದರೂ ಇಂದು ತುಂಬಾ ಆಕರ್ಷಣೀಯವಾಗಿದೆ. ನಾವು ಈ ಚಿತ್ರದಲ್ಲಿ ಸೋಲಕಂಬ ಮಸೀದಿಯನ್ನು ನೋಡುತ್ತೇವೆ ಹಾಗೂ ನಾವು ಈ ಕೆಳಗಿನ ಚಿತ್ರದಲ್ಲಿ ಬೀದರಿನ ಮದರಸವನ್ನು ನೋಡುತ್ತೇವೆ.